ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ನವೋದಯ ಪ್ರವೇಶ ಪರೀಕ್ಷೆಯ 2020 ಕ್ವಶನ್ ಪೇಪರ್ 2023 ಇದರಲ್ಲಿ ಅಂಕಗಣಿತ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತೊಂದು ಪ್ರಶ್ನೆನ ತೊಗೊಂಡಿದ್ದೀವಿ. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಈ ಪ್ರಶ್ನೆ ಏನಪ್ಪ ಅಂತಂದರೆ, ಎಕ್ಸ್ನ ಯಾವ ಮೌಲ್ಯವು ಈ ಕೆಳಗಿನ ಹೇಳಿಕೆಯನ್ನು ನಿಜವಾಗಿಸ್ತದೆ? ಅಂದರೆ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಎಕ್ಸ್ನ ವ್ಯಾಲ್ಯೂನ ಕಂಡುಹಿಡಬೇಕು ನಾವು. ಸೊ ಪ್ರಶ್ನೆ ಈ ರೀತಿ ಇದೆ, 3 11 7 ಇಂಟು 5 11 ಡಿವೈಡ್ ಬೈ ಇದು 7 3 ಇಂಟು ಎಕ್ಸ್ ಇಕ್ವಲ್ ಟು 4/3 ಈ ಥರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಅನ್ನೋನ್ ಫ್ಯಾಕ್ಟರ್ ಎಕ್ಸ್ ಇದೆ. ಈ ಎಕ್ಸ್ ವ್ಯಾಲ್ಯೂ ಈ ಕೊಟ್ಟಿರೋ 4 ಆನ್ಸರ್ಗಳಲ್ಲಿ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅನ್ನೋದನ್ನು ಕಂಡುಹಿಡಬೇಕು. ಸೊ ಇದು ಫಸ್ಟು ಬ್ರಾಕೆಟಲ್ಲಿ ಇರೋದು ಮಾಡ್ಕೊಳ್ಳೋಣ, ಬೋರ್ಡ್ ಪಾಸ್ ರೂಲ್ ಪ್ರಕಾರ. ಸೊ ಈ ಬ್ರಾಕೆಟಲ್ಲಿ ಇದೊಂದು ಮಿಶ್ರ ಭಿನ್ನರಾಶಿ ಕೊಟ್ಟಿದ್ದಾರೆ, ಇದನ್ನ ವಿಷಮ ಭಿನ್ನರಾಶಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇದನ್ನ 11 33 33 ಪ್ಲಸ್ 7 40 40 ಕೆಳಗಡೆ 11 ಹಂಗೆ ಬರ್ಕೊಳ್ಳಿ. ಸೊ ಇಂಟು ಇದು 11/5 ಇದೆ. ಬ್ರಾಕೆಟ್ನ ತೆಗ್ದು ತೆಗೆದ್ಬೇಡ ಹಂಗೆ ಇರಲಿ. ಸೊ ಡಿವೈಡೆಡ್ ಬೈ ಇದು 3/7 ಇಂಟು ಎಕ್ಸ್ ಇದಕ್ಕೆ 3/4 ಇದೆ ಹಂಗೆ ಬರ್ಕೊಳ್ಳಿ. ಸೊ ಈಗ ಇಲ್ಲಿ 11 ಕ್ಯಾನ್ಸಲ್ ಆಗುತ್ತೆ. ಸೊ ಇದು 5 105 5 8 40. ಸೊ ಈಗ ಇಲ್ಲಿ 1 ಇದೆ ತಿಳ್ಕೊಳ್ಳಿ, 8 8 1 8 ಹಂಗೆ ಬರ್ಕೊಳ್ತೀರಿ. ಕೆಳಗಡೆ ಏನಿಲ್ಲ, 1 ಇದು 1 ಹಂಗೆ ಬರ್ಕೊಳ್ಳಿ. ಸೊ ಡಿವೈಡ್ ಬೈ ಇಲ್ಲಿ 3 × x 3x ಆಗುತ್ತೆ, ಡಿವೈಡ್ ಬೈ 7 ಆಗುತ್ತೆ. ಸೊ ಮತ್ತೆ ಇದು ಈಕ್ವಲ್ ಟು 4/3. ಸೊ ಈ ಥರ ಒಂದು ಸ್ಟೆಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಏನಾಗುತ್ತೆ, ಈ ಡಿವೈಡ್ ಬೈನ ನಾವು ರಿಮೂವ್ ಮಾಡಿದಾಗ ಇಂಟು ಆಗುತ್ತೆ. ಇಂಟು ಆದಾಗ ಇದು ರೆಸಿಪ್ರೋಕೇಟಿಂಗ್ ಆಗುತ್ತೆ, 7 ಮೇಲೆ ಹೋಗುತ್ತೆ, 3x ಕೆಳಗಡೆ ಬರುತ್ತೆ. ಸೊ ಇದು ಕೆಳಗಡೆ 8/5 ಹಂಗೆ ಇರುತ್ತೆ, ಇದು ಇಂಟು. ಸೊ ಇಲ್ಲಿ 7/3x ಹಿಂಗಿರುತ್ತೆ, ಇದು ಈಕ್ವಲ್ ಟು 4/3 ಆಯಿತಾ. ಈಗ 8 × 7 8 × 7 56 ಹಂಗೆ ಬರ್ಕೊಳ್ಳಿ, ಕೆಳಗಡೆ 3x × 1 3x. ಸೊ ಇದು ಈಕ್ವಲ್ ಟು 4/3. ಸೊ ಈಗೇನಾಗುತ್ತೆ, ಒನ್ಸ್ ಅಗೇನು ಇಲ್ಲಿ ಈಕ್ವಲ್ ಟು ಇರೋದ್ರಿಂದ ಇವೆರಡನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು, 56 × 3 ಮತ್ತು 3x × 4. ಸೊ ಈ ಥರ ಮಾಡ್ತೀನಿ. ಸೊ 56 × 3 ಈಕ್ವಲ್ ಟು 3x × 4 ಅಂದರೆ 4 × 3 12 12x ಆಗುತ್ತೆ, 12x. ಸೊ ಎಕ್ಸ್ ಈಕ್ವಲ್ ಟು 56 × 3 ಡಿವೈಡ್ ಬೈ 12. 12 56 ಎಷ್ಟು ಇರುತ್ತೆ, ಅಥವಾ 3 ಮಾಡಿ 3 × 3 4 ಮತ್ತು ಇದು 4 × 1 4 16 ಇದೆ, 4 × 4 16. ಸೊ ಆನ್ಸರ್ 14 ಬರುತ್ತೆ. ಸೊ 14 ಇಲ್ಲಿ ಎಲ್ಲರೂ ಇದೆಯಾ ನೋಡಿ. ಸೊ ಆನ್ಸರ್ ಬಿಯಲ್ಲಿ 14 ಇದೆ. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಈಕ್ವಲ್ ಟು 14. ಎಕ್ಸ್ ವ್ಯಾಲ್ಯೂ ನಾವು ಕಂಡುಹಿಡಿದಿದ್ವಿ, ಅದು ನಮ್ಮ ಆನ್ಸರ್ಲ್ಲೂ ಇದೆ. ಸೊ ಆನ್ಸರ್ ಇಸ್ ರೈಟ್. ಸೊ ಎಕ್ಸ್ನ ಯಾವ ಮೌಲ್ಯ ಕೆಳಗಿನ ಹೇಳಕ್ಕೆ ನಿಜವಾಗಿಸ್ತದೆ ಅಂದರೆ ಎಕ್ಸ್ ವ್ಯಾಲ್ಯೂಸ್ 14. ಸೊ ಇದನ್ನು ಸೆಲೆಕ್ಟ್ ಮಾಡಬೇಕು. ಸೊ ಈ ಥರ ಒಂದು 4-5 ವರ್ಷದ ಕ್ವಶನ್ ಪೇಪರ್ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈ ಥರ ಪ್ರಾಬ್ಲಮ್ನ ಸಿಂಪಲ್ಲಾಗಿ ಸಾಲ್ವ್ ಮಾಡ್ಬೋದು. ಸೊ ಸ್ನೇಹಿತರೆ, ಈ ಥರ ವೀಡಿಯೋನ ನೋಡ್ತಾ ಇರಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು.